ಪುನೀತ್ರ ಶಕ್ತಿಧಾಮದ ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಮಾಡ್ತೀನಿ, ಪುನೀತ್ರ ಕಣ್ಣಿನ ದಾನದಂತೆ ನಾವು ಕೂಡ ನೇತ್ರದಾನ ಮಾಡ್ತೇವೆ ಅಂತ ಅಪ್ಪು ಸಮಾಧಿ ದರ್ಶನದ ಬಳಿಕ ರೇಣುಕಾಚಾರ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪುನೀತ್ ಕುಟುಂಬ ಒಪ್ಪಿದ್ರೆ ಶಕ್ತಿಧಾಮಕ್ಕೆ ಸಹಾಯ ಮಾಡ್ತೇನೆ, ನಮ್ಮ ಕುಟುಂಬದವರು ಕೂಡ ನೇತ್ರದಾನ ಮಾಡ್ತೇವೆ, ಪುನೀತ್ ನಿಧನ ರಾಜ್ಯಕ್ಕೆ ಅಪಾರ ನಷ್ಟ ಉಂಟು ಮಾಡಿದೆ ಅಂತಂದರು ರೇಣುಕಾಚಾರ್ಯ. ಪುನೀತ್ ಸಮಾಧಿಯ ದರ್ಶನ ಪಡೆದಂತಹ ರೇಣುಕಾಚಾರ್ಯ ಪುನೀತ್ರ ಶಕ್ತಿಧಾಮದ ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಶಕ್ತಿಧಾಮ ಪುನೀತ್ ನಡೆಸ್ತಾ ಇದ್ದಂಥದ್ದು, ಅಲ್ಲಿ ಮಕ್ಕಳ ಶಿಕ್ಷಣಕ್ಕೆ ತಾನು ಕೂಡ ಸಹಾಯ ಮಾಡೋದಕ್ಕೆ ಸಿದ್ಧ ಅಂದಿದ್ದಾರೆ ಶಾಸಕರು. ಜೊತೆಗೆ ನಮ್ಮ ಕುಟುಂಬ ಕೂಡ ಪುನೀತ್ರಂತೆ ನೇತ್ರದಾನವನ್ನ ಮಾಡ್ತೇವೆ ಅಂತಂದ್ರು. ಶಕ್ತಿಧಾಮ ಅಲ್ಲಿ 1800 ಜನ ವಿದ್ಯಾರ್ಥಿನಿಯರು ಶಿಕ್ಷಣವನ್ನು ಕಲಿತಿದ್ದಾರೆ ಅಂತ ಕೇಳಿದ್ದೀನಿ. ಅವ್ರು ಹಾಕಿರ್ತಕ್ಕಂಥ ವಿಡಿಯೋಗಳು ನೋಡಿದ್ದೀನಿ. ಅವ್ರ ಕುಟುಂಬ ವರ್ಗದ ಸದಸ್ಯರು ಬಯಸಿದರೆ ನಾನು ದಿನನಿತ್ಯ 1000 ಜನಕ್ಕೆ ಸಹಾಯ ಮಾಡ್ತೀನಿ. ಆ ಶಕ್ತಿಧಾಮಕ್ಕೆ ನಾನು ನಮ್ಮ ಕುಟುಂಬ ವರ್ಗದ ಸದಸ್ಯರು ಕೈಲಾದ ಮಟ್ಟಿಗೆ ಅಳಲಿ ಸೇವೆ ಮರಳು ಭಕ್ತಿ ಅವ್ರು ನಡೆಸ್ತಕ್ಕಂಥ ಒಂದು ಸೇವಾ ಕಾರ್ಯಕ್ರಮ ನಾನು ಕೈ ಜೋಡಿಸ್ತೀನಿ ಅಂತೇಳಿ ಅವ್ರ ಕುಟುಂಬ ಸದಸ್ಯಕ್ಕೆ ಮನೆಗೆ ಹೋಗಿ ವಿನಂತಿಯೂ ಮಾಡ್ತೀವಿ. ಈಗ ಇನ್ನೊಂದು ನನಗೆ ಭಾಳ ಆದರ್ಶ ಅಂದರೆ ಅವರ ಸಮಾಜ ಸೇವೆ, ನಟನೆ, ನೃತ್ಯ, ಜೊತೆಗೆ ನೇತ್ರದಾನ. ನೋಡು, 4 ಜನರಿಗೆ ಇವತ್ತು ಅವರಿಂದ ಒಂದು ಕಣ್ಣುಗಳು ದೃಷ್ಟಿ ಬಂದಿದೆ. ಇದರಿಂದ 1000 ಜನ, 1,00,000 ಜನ ಸ್ಫೂರ್ತಿಯಾಗಿ ಪ್ರತಿಯೊಬ್ಬರು ಮುಂದೆ ಬಂದು ಕೊಡು, ನಾನು ನೇತ್ರದಾನ ಮಾಡ್ತೀವಿ, ನಾವು ದಾನ ಮಾಡ್ತೀವಿ ಅಂತೇಳಿ ಭಾಳಷ್ಟು ಜನರು, 1,00,000 ಜನರು ಮುಂದೆ ಬರ್ತಾಯಿದ್ದಾರೆ. ನಿಜವಾಗಲೂ ಇದು ಆದರ್ಶ. ನಾವು ಸಹ ಮುಂದಿನ ಮಾನಗಳಲ್ಲಿ ಪುನೀತ್ ರಾಜ್ಕುಮಾರ್ ನೇತ್ರದಾನ ಮಾಡ್ತೀವಿ ಅಂತ ಹೇಳಿದರು. ನಾನು ನಮ್ಮ ಕುಟುಂಬ ಸದಸ್ಯರು ನನ್ನ ನಿನ್ನೆ ಶ್ರೀಮತಿ ಹೇಳಿದರು, ನಾವು ಇಂಥ ಪುಣ್ಯದ ಕಾರ್ಯ ಮಾಡಬೇಕಂತ ಹೇಳಿದಾಗ ನಿಜವಾಗ್ಲೂ ನನಗೆ ಭಾಳ ಒಂದು ರೀತಿ ಪುನೀತ್ ರಾಜ್ಕುಮಾರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.